ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಚಂದ್ರಶೇಖರ್ ಎಂಬುವವರು ಹೆಬ್ಗೋಡಿಯಲ್ಲಿ ತಾತ್ಕಾಲಿಕ ಪಟಾಕಿಗೆ ಇಟ್ಟಿದ್ದು ದಿನಾಂಕ 23/10/2022 ಬೆಳಗಿನ ಜಾವ 12:30 ಸಮಯದಲ್ಲಿ ಅಂಗಡಿಯನ್ನು ಮುಚ್ಚಿಕೊಂಡು ಚಂದ್ರಶೇಖರ್ ಕಾರಿನಲ್ಲಿ ಹೊಸೂರಿಗೆ ಹೋಗುತ್ತಿದ್ದ ಸಮಯದಲ್ಲಿ ಆರೋಪಿಗಳಾದ ಅಜಯ್, ಯಮನೂರು ನಾಯಕ್, ನವೀನ್, ಜೋಬಿನ್, ಗೌತಮ್ ಎಂಬ ಆರೋಪಿಗಳು ಸಂಚು ಹೂಡಿ ಅತ್ತಿಬೆಲೆ ಟೋಲ್ ಬಳಿ ಇರುವ ಕಾವೇರಮ್ಮ ದೇವಾಲಯದ ಬಳಿಯಲ್ಲಿ ಕಾರಿನಲ್ಲಿ ಚಂದ್ರಶೇಖರ್ ಬರುತ್ತಿದ್ದಂತೆ ಆರೋಪಿಗಳು ದ್ವಿಚಕ್ರ ವಾಹನದಲ್ಲಿ ಬಂದು ಚಂದ್ರಶೇಖರ್ ಅವರನ್ನು ಅಡ್ಡಗಟ್ಟಿ ಲಾಂಗ್ನಿಂದ ಅವರನ್ನು ಥಳಿಸಿ ಚಂದ್ರಶೇಖರ್ ಬಳಿ ಇದ್ದ 20 ಲಕ್ಷ ರೂಪಾಯಿ ಹಣವನ್ನು ಕದ್ದು ಪರಾರಿಯಾಗಿದ್ದ 5 ಜನ ಆರೋಪಿಗಳನ್ನು ಅತ್ತಿಬೆಲೆ ಪೊಲೀಸ್ ಇನ್ಸ್ಪೆಕ್ಟರ್ ವಿಶ್ವನಾಥ್ ಮತ್ತು ಅವರ ತಂಡ ಕಾರ್ಯಾಚರಣೆ ನಡೆಸಿ 5 ಜನ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಎಂದು ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿರವರು ಜಿಗಣಿಯಲ್ಲಿ ಆಯೋಜಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಇನ್ನು ಆರೋಪಿಗಳು ಕದ್ದ ಹಣವನ್ನು ಮೋಜು ಮಸ್ತಿ ಮಾಡಿದ್ದು ಉಳಿದ 7 ಲಕ್ಷ ರೂಪಾಯಿ ಹಣ, 1 ಲಾಂಗ್, 2 ದ್ವಿಚಕ್ರ ವಾಹನ, 5 ಮೊಬೈಲ್ಗಳನ್ನು ಅತ್ತಿಬೆಲೆ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ವ್ಯಾಪ್ತಿಯ ಒಂದು ಟೋಲ್ ಗೇಟ್, ನಮ್ಮ ಕರ್ನಾಟಕ ತಮಿಳುನಾಡು ಬಾರ್ಡರ್ ಟೋಲ್ ಗೇಟ್ ಇದೆ. ಆ ಟೋಲ್ ಗೇಟ್ ಒಂದು 50 ಮೀಟರ್ ದೂರದಲ್ಲಿ ಚಂದ್ರಶೇಖರನ್ ಅವರಿಗೆ ಅವರ ಜೀಪನ್ನು ಅಡ್ಡಗಟ್ಟಿ 4 ಜನ ಆರೋಪಿತರು ಬಂದು ಅವನ ಕಡೆ ಇದ್ದ ಒಟ್ಟು 20 ಲಕ್ಷ ದುಡ್ಡನ್ನು ಅವನ ಕಡೆಯಿಂದ ಕಿತ್ತುಕೊಂಡು ಹೋಗಿದ್ದ ಬಗ್ಗೆ ಒಂದು ಪ್ರಕರಣ ದಾಖಲಾಗಿರ್ತದೆ ಅತ್ತಿಬೆಲೆ ಪೊಲೀಸ್ ಠಾಣೆಯಲ್ಲಿ. ಈ ಪ್ರಕರಣವನ್ನು ದಾಖಲಿಸಿಕೊಂಡಾದಮೇಲೆ ಈ ಅತ್ತಿಬೆಲೆ ಠಾಣೆಯ ಇನ್ಸ್ಪೆಕ್ಟರ್ ಆದ ವಿಶ್ವನಾಥ್ ಅವರು ಒಂದು ಸ್ಪೆಷಲ್ ತಂಡವನ್ನು ರಚಿಸಿಕೊಂಡು ಈ ಒಂದು ರಾಬರಿ ಪ್ರಕರಣದಲ್ಲಿ ಯಾರು ಆರೋಪಿತರಿದ್ದಾರೆ ಅಂತೇಳಿ ಅದರ ಪತ್ತೆಗೆ ಹೊರಟಾಗ ನಮಗೆ ತಿಳಿದು ಬಂದಿದ್ದೇನಂತಂದರೆ ಇದು ಆ್ಯಕ್ಚುಲಿ ಪಟಾಕಿ ಅಂಗಡಿ ಇರೋದು ಹೆಬ್ಗೋಡಿ ಪೊಲೀಸ್ ಠಾಣೆಯ ಒಂದು ಎದುರುಗಡೆ ಒಂದು ಏರಿಯಾದಲ್ಲಿ. ನಾವು ಸಿ ಸಿ ಟಿ ವಿಯನ್ನು ಎಲ್ಲ ಪರಿಶೀಲನೆ ಮಾಡಲಾಗಿ ಆ ಒಂದು ಏರಿಯಾದಿಂದ ಅಲ್ಲಿಂದ ಅವನನ್ನು ಬೆನ್ನು ಹತ್ತಿಕೊಂಡು ಹೋಗಿ ಟೋಲ್ ಆದಮೇಲೆ ಒಂದು ಅವನು ವೆಹಿಕಲ್ ಸ್ಲೋ ಆದಾಗ ಅವನ ವೆಹಿಕಲ್ಗೆ ಟಚ್ ಮಾಡಿ ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿರೋದಾಗಿ ನಮಗೆ ಕಂಡುಬಂತು. ಈ ಪ್ರಕರಣದಲ್ಲಿ ಅವನ ಜೀಪಿನ ಕೀಯನ್ನು ಸಹಿತ ತೆಗೆದುಕೊಂಡು ಹೋಗಿದ್ದರು. ಮೊಬೈಲು ಮತ್ತು ಲಾಂಗ್ನಿಂದ ಜೀಪಿಗೆ ಹಾನಿ ಸಹಿತ ಮಾಡಿದರು. ನಾವು ಆ ಮೊಬೈಲನ್ನು ಟ್ರೇಸ್ ಮಾಡಲಾಗಿ ಅದು ಇನ್ನೊಬ್ಬರ ಕಡೆ ಸಿಕ್ಕಿತ್ತು, ಅದರಿಂದ ಯಾವುದೇ ಮಾಹಿತಿ ಸಿಗಲಿಲ್ಲ. ಸೊ ಇದಾದಮೇಲೆ ನಮಗೆ ಬೇರೆ ಎಲ್ಲ ಆಯಾಮಗಳಿಂದ ತನಿಖೆಯನ್ನು ಮಾಡಲಾಗಿ ಈ ಒಂದು ಪ್ರಕರಣದಲ್ಲಿ ಈ ಪಟಾಕಿ ಅಂಗಡಿಯ ಹತ್ತಿರದಲ್ಲಿ ಒಬ್ಬನು ಗೌತಮ್ ಅಂತೇಳಿ ಇರ್ತಾನೆ, ಆತ ಈ ಸಾಕಷ್ಟು ಪಟಾಕಿ ವ್ಯವಹಾರ ಆಗ್ತಾ ಇರ್ತದೆ, ಸಾಕಷ್ಟು ದುಡ್ಡು ತೆಗೆದುಕೊಂಡು ಹೋಗ್ತಾರನ್ನೋ ಒಂದು ಮಾಹಿತಿಯನ್ನು ಪಡೆದುಕೊಂಡು ತನ್ನ ಅಜಯ್ ಅಂತೇಳಿ ಒಬ್ಬನು ಇನ್ನೊಬ್ಬನು ಆರೋಪಿತರಲ್ಲಿ ಅವನ ಒಂದು ಸಹಾಯ ಪಡ್ಕೊಂಡು ಈ ದುಡ್ಡು ಮಾಡಬೇಕನ್ನೋ ಒಂದು ಉದ್ದೇಶದಿಂದ ಈ ಒಂದು ಕೃತ್ಯ ಎಸಗಿದ್ದರದಾಗಿ ನಮಗೆ ತನಿಖೆಯಲ್ಲಿ ಕಂಡುಬಂತು. ಈ ಅಜಯನವನು ಈಗಾಗಲೇ ಇವನ ಮೇಲೆ ಪರಪ್ಪನಗರದಲ್ಲಿ ಒಂದು ಕೊಲೆ ಪ್ರಕರಣ ಸಹಿತ ಇದೆ, ಅದೇ ರೀತಿ ಮಡಿವಾಳದಲ್ಲಿ ಹಿಂದೆಯೂ ಸಹಿತ ಒಂದು ರಾಬರಿ ಪ್ರಕರಣದಲ್ಲಿ ಸಹಿತ ಭಾಗಿಯಾಗಿದ್ದ. ಈತ ಇತರೆ 3 ಜನ ಜೊತೆ ಸೇರಿಕೊಂಡು ಈ ಒಂದು ರಾಬರಿ ಪ್ರಕರಣ ಮಾಡಲಿಕ್ಕೆ ಹೊಂಚು ಹಾಕಿ ಅವತ್ತಿನ ದಿನ ಚಂದ್ರಶೇಖರ್ ಅವರನ್ನು ಅವರಿಗೆ ಹೆದರಿಸಿ ಅವರಿಗೆ ಮಚ್ಚಿನಿಂದ ಗಾಯಪಡಿಸಿ ಅವರಿಂದ 20 ಲಕ್ಷ ತೆಗೆದುಕೊಂಡು ಹೋಗಿದ್ದು. ಈ ಹಿನ್ನೆಲೆಯಲ್ಲಿ ನಮ್ಮ ಇನ್ಸ್ಪೆಕ್ಟರ್ ಮತ್ತು ಅವರ ತಂಡದವರು ಒಟ್ಟು 7,16,000 ರೂಪಾಯಿ ಅಮೌಂಟನ್ನು ಅವರಿಂದ ರಿಕವರಿ ಮಾಡಿದ್ದಾರೆ. ಅದರ ಜೊತೆಗೆ 2 ದ್ವಿಚಕ್ರ ವಾಹನ, 1 ಕಾರಿನಕ್ಕಿ, 1 ಖಾಲಿ ಬ್ಯಾಗ್ ಮತ್ತು 5 ಮೊಬೈಲನ್ನು ಸಹಿತ ವಶಪಡಿಸಿಕೊಂಡಿದ್ದಾರೆ. ಇವರು ಆರೋಪಿತರು ಈ ಪ್ರಕರಣ ದಾಖಲಾದ ಮೇಲೆ ಕ್ಯಾಸಿನೋ ಇರ್ಬೋದು, ಬೇರೆ ಬೇರೆ ಕಡೆ ಲೈವ್ ಬ್ಯಾಂಡ್ ಇರ್ಬೋದು, ಇಂಥ ಕಡೆ ಎಲ್ಲ ಹೋಗಿ ಸಾಕಷ್ಟು ಹಣವನ್ನು ಖರ್ಚು ಮಾಡಿಕೊಂಡಿರ್ತಾರೆ. ಮತ್ತು ಇನ್ನು ಏನು ಉಳಿದ ಹಣ ಏನಿತ್ತು ಅದನ್ನು ನಮ್ಮ ಪೊಲೀಸರು ರಿಕವರಿ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ.